ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರಿಯ ಜಲಕಿಚ್ಚು ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಶ್ರೀರಂಗಪಟ್ಟಣದಲ್ಲಿ ರೈತರಿಂದ ಬಾರುಕೋಲು ಚಳವಳಿ ಆರಂಭ ಮಾಡಿದ್ರು. ಇವತ್ತು ಬಾರುಕೋಲಿಯನ್ನು ಹಿಡಿದು ಮೆರವಣಿಗೆಯನ್ನು ನಡೆಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಇವತ್ತು ಪ್ರತಿಭಟನೆ ಮಾಡಲಾಗಿದೆ. ಅಲ್ಲಿ ರೈತ ಮುಖಂಡ ನಂಜುಂಡೇಗೌಡ ಅವರ ನೇತೃತ್ವದಲ್ಲಿ ಆಗಿರುವಂಥ ಪ್ರತಿಭಟನೆ ಇದು. ಪಟ್ಟಣದ ತಾಲೂಕು ಕಚೇರಿಗೆ ಮುತ್ತಿಗೆಯನ್ನು ಹಾಕಿದರು. ಸೊ ಧರಣಿ ಕುಳಿತು ಧಿಕ್ಕಾರವನ್ನು ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರದು ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರದು ಅಂಥೇಳಿ. ಸೊ ಇವತ್ತು ವಿನೂತನವಾಗಿ ವಿಭಿನ್ನವಾಗಿ ಪ್ರತಿಭಟನೆ, ಆಕ್ರೋಶ, ಅಸಮಾಧಾನ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಬಾರುಕೋಲು ಚಳುವಳಿ ಇದು, ಕೈಯಲ್ಲಿ ಬಾರುಕೋಲು ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ. ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ನಡೆದಿರುವಂತಹ ಪ್ರತಿಭಟನೆ ಇದು, ಇವತ್ತಿನ ಪ್ರತಿಭಟನೆ ಇದು. ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರಿಯ ಜಲಕಿಚ್ಚು ಸದ್ಯದಲ್ಲಿ ಯಾವುದೇ ರೀತಿಯಾಗಿ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ. ಹೋರಾಟ ನಿರಂತರವಾಗಿರುತ್ತೆ ಕಾವೇರಿ ನೀರನ್ನು ನಿಲ್ಲಿಸೋ ತನಕ ಅಂಥೇಳಿ. ಗಾಯದ ಮೇಲೆ ಬರೆ ಹಾಕಿರುವ ಹಾಗೆ ಮತ್ತೆ ಮತ್ತೆ ಆದೇಶ ಬಂದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಪ್ರತಿಭಟನೆಯ ಕಾವು ಜೋರಾಗಿದೆ ಮಂಡ್ಯದಲ್ಲಿ. ಸೊ ಸದ್ಯಕ್ಕೆ ಪ್ರತಿಭಟನೆ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಸೊ ಇವತ್ತಿನ ಪ್ರತಿಭಟನೆ ಬಗ್ಗೆ ಹೇಳೋದಾದ್ರೆ ನಿತಿನ್ ಕುಮಾರ್, ಏನು ಕಾವೇರಿ ಪ್ರಾಧಿಕಾರ ಕೊಟ್ಟುವಂತ ತೀರ್ಪಿಗೆ ಇದೀಗ ಮಂಡ್ಯ ಜಿಲ್ಲೆ ಹೊತ್ತಿ ಉರಿತಾರುವಂಥದ್ದು. ಅದರಲ್ಲೂ ಕೂಡ ಕಾವೇರಿ ಕಿಚ್ಚು ಮಂಡ್ಯ ಜಿಲ್ಲೆಯ ಹೋರಾಟಗಾರರು ಸೇರಿದಂತೆ ರೈತರು ಹಾಗೂ ಇನ್ನಿತರ ಎಲ್ಲಾ ವರ್ಗದ ಜನರಿಗೂ ಕೂಡ ಆಕ್ರೋಶವನ್ನ ತಂದಿರುವಂತ, ಅದರಲ್ಲೂ ಕೂಡ ರೈತಾಪಿ ವರ್ಗವಂತೂ ಈ ಆದೇಶ ವಿರುದ್ಧ ಈಗ ತಮ್ಮ ಆಕ್ರೋಶವನ್ನ ದಿನಪ್ರತಿ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಈ ಭಾಗದ ಜೀವನದಿಯಾದಂತ ಕಾವೇರಿ ಇದೀಗ ತಮಿಳುನಾಡಿಗೆ ಹರಿದು ಹೋಗ್ತಿರುವಂಥದ್ದು, ತಮ್ಮ ಬದುಕನ್ನೇ ಸರ್ವನಾಶ ಮಾಡ್ತಿದೆ ಅಂತ ಹೇಳಿ ರೈತರು ಭಾವಿಸಿರುವಂಥದ್ದು. ಹಾಗಾಗಿ ಕೂಡ ಏನು ಜಿಲ್ಲೆಯಾದ್ಯಂತ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಪ್ರತಿಭಟನೆಗಳು, ಧರಣಿಗಳು ನಿರಂತರವಾಗಿ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಭಿನ್ನ ವಿಭಿನ್ನ ಪ್ರತಿಭಟನೆಗಳ ಮೂಲಕ ಇಲ್ಲಿನ ರೈತರು ಸರ್ಕಾರದ ಗಮನವನ್ನ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಸರ್ಕಾರ ಮಾತ್ರ ರೈತರ ಪ್ರತಿಭಟನೆ ಧರಣಿಗೆ ಯಾವುದಕ್ಕೂ ಕೂಡ ಕೇರ್ ಮಾಡ್ತಲ್ಲ, ನಿರ್ಲಕ್ಷ್ಯದಿಂದ ತಮಿಳುನಾಡಿಗೆ ನೀರನ್ನು ಹರಿಸುವ ಕೆಲಸದಲ್ಲಿ ಮುಂದಾಗ್ತಿರುವಂಥದ್ದು. ಹಾಗಾಗಿ ಕೂಡ ಈ ಭಾಗದ ರೈತರು ಇದೀಗ ಸರ್ಕಾರವನ್ನು ಇಷ್ಟೆಲ್ಲ ಪ್ರತಿಭಟನೆ ಮಾಡಬೇಕು, ಅಷ್ಟೆಲ್ಲ ಪ್ರತಿಭಟನೆಗಳನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ ಶ್ರೀರಂಗಪಟ್ಟಣದಲ್ಲಿ ಭೂಮಿ ತಾಯಿಯ ಹೋರಾಟಗಾರ ಸಮಿತಿಯ ಕಾರ್ಯಕರ್ತರು ಇವತ್ತು ಬಾರುಕೋಲು ಚಳುವಳಿಯನ್ನು ನಡೆಸುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸವನ್ನ ಮಾಡಿದ್ರು. ಏನು ರೈತ ಮುಖಂಡ ನಂಜುಂಡೇಗೌಡರ ನೇತೃತ್ವದಲ್ಲಿ ಇವತ್ತು ಪಟ್ಟಣದ ಕುವೆಂಪು ವೃತ್ತದಿಂದ ತಾಲೂಕು ಕಚೇರಿವರೆಗೂ ಕೂಡ ಬಾರುಕೋಲುಗಳನ್ನು ಹಿಡಿದಂತ ರೈತರು ಅಲ್ಲಲ್ಲಿ ಚಾಟಿ ಬೀಸುತ್ತಾ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕಡೆಗೆ ಪಟ್ಟಣದಲ್ಲಿರುವಂತಹ ತಾಲೂಕು ಕಚೇರಿಗೂ ಕೂಡ ಮುತ್ತಿಗೆ ಹಾಕಿ ಅಲ್ಲೂ ಕೂಡ ಧಿಕ್ಕಾರದ ಘೋಷಣೆಯನ್ನು ಕೂಗಿ, ಏನು ಸುಪ್ರೀಂ ಕೋರ್ಟ್ ಇರ್ಬೋದು, ಪ್ರಾಧಿಕಾರ ಇರ್ಬೋದು ಹಾಗೂ ರಾಜ್ಯ ಸರ್ಕಾರ ಇವೆಲ್ಲವರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ತಮ್ಮ ಜೀವನದಿಯಾದಂತಹ ತಮಿಳುನಾಡಿಗೆ ಹರಿಸುವಂತಹ ಕಾವೇರಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಅವರು ಒತ್ತಾಯವನ್ನ ಮಾಡ್ತಿರುತ್ತದ್ದು. ಹಾಗಾಗಿನೇ ಕೂಡ ಈ ಒಂದು ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಏನೀಗಾಗಲೇ ಕೂಡ KRS ಅಣೆಕಟ್ಟು ಬರಿದಾಗ್ತಾ ಇರುವಂಥದ್ದು, ಈ ಎಲ್ಲದರ ವಿರುದ್ಧ ಈಗ ರೈತರು ಬಹಳವಾಗಿ ಆಕ್ರೋಶಗೊಂಡು ತಮ್ಮ ಆಕ್ರೋಶವನ್ನ ಭಿನ್ನ ಪ್ರತಿಭಟನೆಗಳ ಮೂಲಕ ಪ್ರತಿಭಟನೆ ಮಾಡ್ತಿರುವಂಥದ್ದು. ಹೇಮಕುಮಾರ್, ಓಕೆ ಫೈನ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.